ಮಕ್ಕಳ ಹಕ್ಕುಗಳ ದಿನಾಚರಣೆ ಹಾಗೂ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಮೈಸೂರು ವತಿಯಿಂದ ಮಕ್ಕಳ ಹಕ್ಕುಗಳ ದಿನಾಚರಣೆ ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಕಾರ್ಯಕ್ರಮವನ್ನು ನಗರದ ಅಶೋಕಪುರಂ ಶಾಲೆಯಲ್ಲಿ ನಡೆಸಲಾಯಿತು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮಾಜಿ ಮಹಾಪೌರ ಪುರುಷೋತ್ತಮ್ ಹಾಗೂ ಪಾಲಿಕೆ ಸದಸ್ಯರು ಅವರಿಗೆ ಸಾಥ್ ನೀಡಿದರು. ನಂತರ ಮಾತನಾಡಿದ ಅವರು, ತಾಯಿ ಮಕ್ಕಳನ್ನು ಹೇಗೆ ಪೋಷಣೆ ಮಾಡಬೇಕು ಎಂಬುದರ ಬಗ್ಗೆ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ, ಅದರ ಅನುಕೂಲಗಳನ್ನು ಬಳಸಿಕೊಳ್ಳಬೇಕು ಎಂದರು. ಸುಮಾರು 175 ಹೆಚ್ಚು ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಮಾಡಲಾಗುತ್ತಿದೆ. ಹಾಗೆ ನಮ್ಮ ಇಲಾಖೆ ಬರುವ ಮಾತೃಪೂರ್ಣ, ಮಾತೃಶ್ರೀ, ಮಾತೃ ವಂದನಾ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದೇವೆ ಎಂದು ಮೈಸೂರು ಮಹಿಳಾ ಮೇಲ್ವಿಚಾರಕಿ ಭಾಗ್ಯಶ್ರೀ ತಿಳಿಸಿದರು. ಕಾರ್ಯಕ್ರಮ ಅಥವಾ ನಗರದಲ್ಲಿ ಮತ್ತೆ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಇಡೀ ದೇಶಾದ್ಯಂತ ಮಕ್ಕಳ ಜ್ಞಾನಾಭಿವೃದ್ಧಿ, ಮಕ್ಕಳ ಒಂದು ಸ್ಕಿಲ್ ಅಂತ ನಾವು ಹೇಳ್ತೀವಿ, ಅದನ್ನ ಡೆವಲಪ್ಮೆಂಟ್ ಆಗಬೇಕು. ಮೊದಲನೇ ಹಂತದಲ್ಲೇ ಮಕ್ಕಳನ್ನ ಯಾವ ರೀತಿ ನಾವು ಆರೋಗ್ಯವಂತರಾಗಿ ಸದೃಢವಾಗಿ ಮಕ್ಕಳು ಅವು ಬೆಳೆದಂಥ ಸಂದರ್ಭದಲ್ಲಿ ಸಮಾಜದ ಒಂದು ಆಸ್ತಿ ಅಂತಕ್ಕಂಥದ್ದು, ಈ ದೇಶದ ಆಸ್ತಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮನಗಾಡಬೇಕು. ಇವತ್ತು ಮೊದಲನೇದಾಗಿ ಅವರಿಗೆ ಮಕ್ಕಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಯಾವ ರೀತಿ ಅವರಿಗೆ ಪೋಷಣೆಯನ್ನು ಮಾಡಬೇಕು, ಮಕ್ಕಳು 9 ತಿಂಗಳು ಯಾವ ರೀತಿ ಆ ಪೌಷ್ಟಿಕವಾದಂಥ ಆಹಾರವನ್ನು ಗರ್ಭಿಣಿ ಸ್ಥಿತಿ ತಗೊಂಡು ಅದರ ಮೂಲಕ ಆ ಮಗುವಿನ ಪೋಷಣೆ ಮಾಡೋದ್ರ ಮೂಲಕ ಆ ಮಕ್ಕಳನ್ನ ನಾವೆಲ್ಲರೂ ಕೂಡ ಬಹಳ ಜವಾಬ್ದಾರಿಯುತವಾಗಿ ಅವ್ರನ್ನ ಸಾಧಿಸಲಿರ್ತಕ್ಕಂಥದ್ದು, ಮತ್ತು ಶಿಕ್ಷಣ ಕೊಡ್ತಕ್ಕಂಥದ್ದು, ಆರೋಗ್ಯ ಕೊಡ್ತಕ್ಕಂಥದ್ದು, ಯಾರು ಇರತಕ್ಕಂಥ ಬಡವರಿದ್ದಾರೆ, ನಿಮಗೆ 10 ಯೋಜನೆಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಕೊಟ್ಟಿದೆ, ನೀವು ಸಂಬಂಧಪಟ್ಟಂಥ ನಿಮ್ಮ ಸ್ಥಳೀಯ ಅಂಗನವಾಡಿ ಶಿಕ್ಷಕರನ್ನು ಭೇಟಿ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಈಗಾಗಲೇ ಪ್ರಾಸ್ತಾವಿಕ ಮಾತಾಡೋದ ಸಂದರ್ಭ ಹೇಳಿದರು, ಇನ್ನೂ ಹೆಚ್ಚು ಹೆಚ್ಚು ಕಡಿಮೆ 6 ನಗರಪಾಲಿಕೆ ಸದಸ್ಯರಿಗೆ ಭಾಗದಲ್ಲಿ ಕೂತಿದ್ದಾರೆ. ಇವತ್ತು ಕಡಿಮೆ ಅಂದ್ರೆ 100 ಜನ ಅಂದ್ರೂ ಕೂಡ ಒಂದು 600 ಜನ ಇಲ್ಲಿ ಬರಬೇಕಾಗಿತ್ತು. ಅಂದ್ರೆ ಇನ್ನೂ ಕೂಡ ಕಾರ್ಯಕ್ರಮದ ಕೊರವು ಸ್ವಲ್ಪ ಕಡಿಮೆ ಆಗಿದೆ ಅಂತ ನಾನಾದರೂ ಕೂಡ ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಸಾಮಾನ್ಯವಾಗಿ ಈ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಕ್ಕಂಥವ್ರು, ಅಂಗನವಾಡಿ ಕೆಲಸ ಮಾಡ್ತಕ್ಕಂಥವ್ರು, ಬಿಲ್ಡರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಶಾಖೆ, ಕ್ರೀಡಿಯಾ ಹಾಗೂ ಮೈಸೂರು ಬಿಲ್ಡರ್ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಮೈ ರಿಯಾಲಿಟಿ 2019 ವಸ್ತು ಪ್ರದರ್ಶನವನ್ನು ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ವಸ್ತು ಪ್ರದರ್ಶನ ಅಧ್ಯಕ್ಷ ಎಸ್ ಶಶಿರಾಜ್ ತಿಳಿಸಿದರು. ಪತ್ರಕರ್ತರ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಾರಾಜ ಮೈದಾನದಲ್ಲಿ ಆಗಸ್ಟ್ 23 ಆಗಸ್ಟ್ 25 ನಡೆಯುವ 23 11 FKCCI ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿರವರು ಚಾಲನೆಗೊಳಿಸುವರು. ಈ ಬಹುದೊಡ್ಡ ಸ್ಥಿರಾಸ್ತಿ ಪ್ರದರ್ಶನ ಬೆಳಗ್ಗೆ 10 ರಾತ್ರಿ 9 ನಡೆಯುತ್ತದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ BI ಗೌರವ ಕಾರ್ಯದರ್ಶಿ ಚಂದ್ರಶೇಖರ್ ಭಾರದ್ವಾಜ್, ಕ್ರೆಡಿಯಲ್ ಕಾರ್ಯದರ್ಶಿ ಆರ್ ರಘುನಾಥ್, ಎನ್ ಮುರಳೀಧರನ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲರೂ ಬಂದು ಮಾಹಿತಿಯನ್ನು ತಗೊಂಡು ದಯವಿಟ್ಟು ಇದನ್ನು ಪ್ರಚಾರ ಮಾಡಿ ಹೆಚ್ಚು ಹೆಚ್ಚು ಗ್ರಾಹಕರು ಅಲ್ಲಿಗೆ ಬರೋ ಹಾಗೆ ಮಾಡಿ, ಇದೊಂದು ವಿನಂತಿ. ಇಲ್ಲಿಗೆ ಬಂದು ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೀನಿ. BA ದಿನೇಶ್ ರವರು ಹಾಗೂ ಶಶಿರಾಜ್ ಅವರು, ಚಂದ್ರಶೇಖರ್ ಮತ್ತು ಮುರಳೀಧರ್ ಅವರು, ಇವರೆಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ, ಇವರೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೀನಿ. ಕ್ರೆಡೈ ಮತ್ತು BA ತಂಡಕ್ಕೂ ಅಭಿನಂದನೆಗಳು, ವಂದನೆಗಳನ್ನು ಅರ್ಪಿಸ್ತೀನಿ. ಧನ್ಯವಾದ. ಮೈಸೂರು ವಿಶ್ವವಿದ್ಯಾನಿಲಯ ಹಿರಿಯ ವಿದ್ಯಾರ್ಥಿ ಸಂಘದ ಹಿರಿಯ ವಿದ್ಯಾರ್ಥಿಗಳ ಜಾಗೃತಿಕ ಸಮಾವೇಶ 2019 ಹಾಗೂ ಅಗ್ರಮಾನ್ಯ ಹಿರಿಯ ವಿದ್ಯಾರ್ಥಿಗಳ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ ತಿಳಿಸಿದರು. ಆಗಸ್ಟ್ 24 ಮಾನಸಗಂಗೋತ್ರಿಯ ರಾಣಿಬೌದ್ಧ ಸಭಾಂಗದಲ್ಲಿ ಬೆಳಗ್ಗೆ 10:30 ನಡೆಯುವ ಕಾರ್ಯಕ್ರಮವನ್ನು ಮಣಿಪುರದ ಕೇಂದ್ರ ಕೃಷಿ ವಿವಿಯ ಕುಲಪತಿ, ಮೈಸೂರು ವಿವಿ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್, ಮಣಿಪುರ ಕೇಂದ್ರ ಕೃಷಿ ವಿವಿಯ ಕುಲಪತಿ ಡಾಕ್ಟರ್ ಎಸ್ ಅಯ್ಯಪ್ಪನ್ ಉದ್ಘಾಟಿಸುವರು. ಮೈಸೂರು ವಿವಿ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸುವರು. ಸಂಘದ ಮಹಾಪೋಷಕರಾದ ಪ್ರಮೋದಾದೇವಿ ಒಡೆಯರ್ ಮುಖ್ಯ ಅತಿಥಿಯಾಗಿರುವರು. ಅಗ್ರಮಾನ್ಯ ಹಿರಿಯ ವಿದ್ಯಾರ್ಥಿಗಳ ಪ್ರಶಸ್ತಿ ಸಮಿತಿ ಅಧ್ಯಕ್ಷ ಎನ್ ನಿರಂಜನ್ ನಿಕಮ್ ಹಾಗೂ ತಾವು ಇರುವುದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ HM ವಸಂತಮ್ಮ, ಪ್ರೊಫೆಸರ್ ನಾಗಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಸಂಘದಿಂದ ಇದೇ ಶನಿವಾರ ಬೆಳಿಗ್ಗೆ 10:30 24 ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಗ್ಲೋಬಲ್ ಅಲುಮ್ನೈ ಮೀಟ್,
ಅಂದರೆ ಜಾಗತಿಕ ಸಮಾವೇಶವನ್ನು, ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ನಾವು ಅಗ್ರಮಾನ್ಯ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸ ಮಾಡಿ ದೇಶ ವಿದೇಶಗಳಲ್ಲಿ ನೆಲೆಸಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಾಧನೆಗಳನ್ನು ಗೈದು ನಮ್ಮ ದೇಶಕ್ಕೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಹೆಮ್ಮೆಯನ್ನು ತಂದುಕೊಂಡಿರುವಂತಹ ಪದ್ಮಭೂಷಣ ಪ್ರಶಸ್ತಿ ಅಂತ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಹಿರಿಯ ಚೇತನಗಳಿಗೆ ನಾವು ಡಿಸ್ಟಿಂಗ್ವಿಶ್ಡ್ ಅಲುಮ್ನೈ ಅವಾರ್ಡ್ 2019 ಅನ್ನುವ ಪ್ರಶಸ್ತಿಯನ್ನು ಕೊಡುವಂತಹ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಗ್ರಾಮದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅನಾವರಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ವತಿಯಿಂದ ರಕ್ಷಾಬಂಧನ ಕಾರ್ಯಕ್ರಮವನ್ನು ನಡೆಯಿತು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಜಿಲ್ಲಾ ಸಂಚಾಲಕ ಕಣಕಟ್ಟೆ ಮಂಜು ಮಾತನಾಡಿ, ಈ ದೇಶದಲ್ಲಿ ಬದುಕುವ ಎಲ್ಲ ಜನಾಂಗದರು ಅಣ್ಣ ತಮ್ಮ ಬಂಧು ಬಾಂಧವರು ಹಾಗೆ ಬದುಕಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ದಿನೇಶ್ ಮಾತನಾಡಿ, ಹಿಂದೆ ರಾಜಮಹಾರಾಜರ ಕಾಲದಲ್ಲಿ ಯುದ್ಧ ಮಾಡಲು ಹೊರಟಾಗ ತನ್ನ ತಂಗಿಯ ಶೀಲ ಕಾಪಾಡಲು ತಂಗಿ ಅಣ್ಣನಿಗೆ ರಾಖಿ ಕಟ್ಟುವ ಸಂಪ್ರದಾಯ ಇತ್ತು. ಹಾಗೆ ನಾವು ಸಹ ದೇಶದ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಚಂದ್ರಪ್ಪ, ಖಲೀಲ್ ಸಾಬ್, ರಮೇಶ್, ಗೋವಿಂದ ಮಹೇಶ್ ಉಪಸ್ಥಿತರಿದ್ದರು. ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ವತಿಯಿಂದ ರಕ್ಷಾಬಂಧನ ಕಾರ್ಯಕ್ರಮ ಆಚರಿಸಲಾಯಿತು. ಈ ರಕ್ಷಾಬಂಧನವು ದೇಶದ ಸಾಮರಸ್ಯ ಸಹೋದರತ್ವವನ್ನು ಸಾರುವ ಸಂಕೇತವಾಗಿದ್ದು, ಎಲ್ಲ ಧರ್ಮದವರು ಕೂಡ ಈ ರಕ್ಷಾಬಂಧನ ಪ್ರತಿ ವರ್ಷ ನೂಲು ಹುಣ್ಣಿಮೆ ದಿನ ಆಚರಣೆ ಮಾಡಲಾಗುತ್ತದೆ. ಹಾಗೆ ಈ ವರ್ಷದ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಕಣಕಟ್ಟೆಯಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ ಆಚರಿಸಿ ಎಲ್ಲರೂ ಕೂಡ ನಾವು ಪರಸ್ಪರ ರಕ್ಷೆಯನ್ನು ಕಟ್ಟಿ ಎಲ್ಲರೂ ಕೂಡ ಒಬ್ಬರು ಒಬ್ಬರಿಗೆ ರಕ್ಷಣೆಯನ್ನು ಮಾಡುತ್ತೀವಿ ಎಂಬ ಉದ್ದೇಶದಿಂದ ರಕ್ಷೆಯನ್ನು ಕಟ್ಟಲಾಗಿದೆ. ಹಾಗೆ ಇಡೀ ದೇಶದ ರಕ್ಷಣೆಯನ್ನು ಎಲ್ಲ ಯುವಕರು ಹಾಗೂ ಪ್ರತಿಯೊಬ್ಬರು ದೇಶವನ್ನು ರಕ್ಷಿಸುವ ಹೊಣೆಯನ್ನು ಒತ್ತಿ ಈ ರಕ್ಷಾಬಂಧನವನ್ನು ಕಟ್ಟಿಸುವುದರ ಮೂಲಕ ಈ ದೇಶವನ್ನು ರಕ್ಷಿಸುತ್ತೇವೆ ಎಂಬ ಸಂದೇಶದ ಮೂಲಕ ಈ ರಕ್ಷಾಬಂಧನ ಆಚರಿಸಲಾಗಿದೆ. ಕಣಕಟ್ಟೆ ಮಂಜು HD ಕೋಟೆ ಬುಡಕಟ್ಟು ಕೃಷಿಕರ ಸಂಘ ಹಾಗೂ ಸರ್ಗೂರು ತಾಲೂಕು ಬುಡಕಟ್ಟು ಕೃಷಿಕರ ಸಂಘಗಳ ವತಿಯಿಂದ ಈ ಬಾರಿ August 24 ವಿಶ್ವ ಆದಿವಾಸಿ ದಿನಗಳನ್ನು ಸಂಭ್ರಮದಿಂದ ಆಚರಿಸುವ ಬದಲಾಗಿ ಬುಡಕಟ್ಟು ಜನರ ಹಕ್ಕೊತ್ತಾಯ ಕುರಿತು ಕಾರ್ಯಾಗಾರ ಮೂಲಕ ನಡೆಸುವುದಾಗಿ ಸಂಯೋಜಕ ವಿಜಯ್ ಕುಮಾರ್ ತಿಳಿಸಿದರು. ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 11 HD ಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿರುವ ಕಾರ್ಯಾಗಾರದಲ್ಲಿ ಸುಮಾರು 1,000 ಬುಡಕಟ್ಟು ವಾಸಿಗಳು ಪಾಲ್ಗೊಳ್ಳಲಿದ್ದಾರೆ. ಶಾಸಕ ಅನಿಲ್ ಚಿಕ್ಮಧು ಉದ್ಘಾಟಿಸಲಿದ್ದು ಪ್ರೊಫೆಸರ್ ಮುಜರಫ್ ಅಸಾದಿ, ಡಾಕ್ಟರ್ MP ಮಹೇಂದ್ರ ಕುಮಾರ್, ನಂಜುಂಡಯ್ಯ ಮೊದಲಾದವರು ಬುಡಕಟ್ಟು ಜನರಿಗೆ ಸಂಬಂಧಿಸಿದ ಸಮಸ್ಯೆ ಹಾಗೂ ಸರ್ಕಾರದಿಂದ ಅಗತ್ಯವಿರುವ ಕ್ರಮಗಳ ಬಗ್ಗೆ ಮಾತನಾಡಲಿದ್ದಾರೆ. ಈ ಎಲ್ಲಾ ವಿಷಯ ಚರ್ಚಿಸಿದ ಬಳಿಕ ಹಕ್ಕೊತ್ತಾಯ ರೂಪಿಸಿ ಅದನ್ನು ಸರ್ಕಾರಕ್ಕೆ ಸಲ್ಲಿಸುವ ಕೆಲಸ ಮಾಡಲಾಗುವುದು ಎಂದರು. ಸರ್ಕಾರದ ಅನೇಕ ಯೋಜನೆಗಳ ಪ್ರಯೋಜನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬುಡಕಟ್ಟು ಜನರಿಗೆ ತಲುಪುತ್ತಿಲ್ಲ. ಜೊತೆಗೆ ಅನೇಕ ನಿಯಮ ಹೆಸರಿನಲ್ಲಿ ಬುಡಕಟ್ಟು ಜನರಿಗೆ ಅರಣ್ಯಾಧಿಕಾರಿಗಳು ಕಿರುಕುಳ ನೀಡಿದ್ದು ಇವುಗಳ ಬಗ್ಗೆಯೂ ಹಕ್ಕೊತ್ತಾಯದಲ್ಲಿ ಪ್ರಸ್ತಾಪಿಸಲಾಗುವುದು ಎಂದರು. ಅಧಿಕಾರಿಗಳಾದ BM ನಟರಾಜು, DM ಬಸವರಾಜು, ಗೀತಾ ಚಿಕ್ಕಬೊಮ್ಮ ಹಾಜರಿದ್ದರು. 25ನೆಯ ವಿಶ್ವ ಆದಿವಾಸಿ ದಿನಾಚರಣೆಯನ್ನು August 9 ಇಡೀ ಪ್ರಪಂಚದಾದ್ಯಂತ ವಿಶ್ವಸಂಸ್ಥೆಯ ಒಂದು ವರದಿ ಆಧಾರದಲ್ಲಿ ಅವತ್ತು ಆಚರಣೆ ಮಾಡಿತು, ಇಡೀ ವಿಶ್ವದಾದ್ಯಂತ ಆಚರಣೆ ಮಾಡಿತು. ಆಚರಣೆ ಉದ್ದೇಶ ಇಷ್ಟೇ, ವಿಶ್ವದಲ್ಲಿ ಇರುವಂಥ ವಿಶ್ವ ಆದಿವಾಸಿಗಳಿಗೆ ತುಂಬ ಈ ಫಂಡಮೆಂಟಲ್ ರೈಟ್, ಏನು ಮೂಲಭೂತ ಹಕ್ಕುಗಳಿದೆಯೋ ಅದು ಉಲ್ಲಂಘನೆ ಆಯ್ತಾ ಇದೆ. ಈಗಲೂ ಒಂದು ಉದಾಹರಣೆ ನೋಡಿದಾಗ, ದಕ್ಷಿಣ ಅಮೆರಿಕಾ ಕೊರಿಯಾದಲ್ಲಿ ಲಾರಿಗಟ್ಟಲೆ ಆದಿವಾಸಿಗಳನ್ನ ತಗೊಂಡೋಗ್ಬಿಟ್ಟು ಈ ನಾಯಿ ಮರಿಗಳನ್ನ ತಗೊಂಡೋಗಿ ಕಾಡಲ್ಲಿ ಬಿಡಲ್ವಾ? ಆ ಥರ ಒಂದು ಪರಿಸ್ಥಿತಿ ಆದಿವಾಸಿಗಳಿಗೆ ಕಂಟಕ ಇದೆ. ಇದನ್ನೆಲ್ಲ ಅರ್ಥೈಸ್ಕೊಂಡು ಅವತ್ತು ವಿಶ್ವಸಂಸ್ಥೆ 1995 ಆದಿವಾಸಿಗಳಿಗೂ ಒಂದು ಆದಿವಾಸಿ ದಿನ ಇರಲಿ ಅಂತ ಹೇಳ್ಬಿಟ್ಟು, ಅವರ ಹಕ್ಕು ಒತ್ತಾಯಕ್ಕೆ ಒಂದು ದಿನ ಇರಲಿ ಅಂತ ಹೇಳ್ಬಿಟ್ಟು ಅವತ್ತು ಒಂದು ಪ್ರೊಸೀಡಿಂಗ್ಸ್ ಒಂದು ಅನುಮೋದನೆ ಅದು ಮಾಡಿತ್ತು. ಈ ಒಂದು ದಿನವನ್ನು ನಾವು 10 ಮೈಸೂರಲ್ಲಿ ಹಬ್ಬದ ಮುಖಾಂತರ ನಮ್ಮ ಹಕ್ಕುತಾಯಿಗಳನ್ನ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು HD ತಾಲೂಕಲ್ಲಿ ಅಂಬೇಡ್ಕರ್ ಭವನದಲ್ಲಿ, ಟೌನ್ನಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ 24 ಈ ವಿಶ್ವ ಆದಿವಾಸಿ ದಿನಾಚರಣೆಯ ಅಂಗವಾಗಿ ಹಕ್ಕೊತ್ತಾಯ ಕಾರ್ಯಾಗಾರವನ್ನು ನಾವು ಅವತ್ತು ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಾಗಾರಕ್ಕೆ ಡಾಕ್ಟರ್ ಮುಜಫರ್ ಅಸಾದಿಯವರು, ಅವರು ಅರಣ್ಯದಿಂದ ಹೊರಗಡೆ ಬಂದವ್ರಿಗೆ ಒಂದು ವರದಿಯನ್ನು ಮಾಡಿದ್ರು. ಅವತ್ತು ಹೈಕೋರ್ಟ್ ಒಂದು ಚೇರ್ಮನ್ಶಿಪ್ಪನ್ನು ಅವ್ರು ಕೊಟ್ಟು ಅವ್ರು ವರದಿಯನ್ನು ಮಾಡಿದ್ರು.
ಅವರ ಅಸಾದೇವರ ವರದಿ ಏನಾವತ್ತು ಒಂದು ಕಮ್ಮಟ ಗೋಷ್ಠಿ ಏನಾವತ್ತು ಡಾಕ್ಟರ್ ಮುಜಾಫರ್ ಅಸಾದೇವರು ಅವತ್ತು ಮಾಡ್ತಾರೆ. ಅದಾದ ನಂತರ ಏನು ಬುಡಕಟ್ಟು ಅರಣ್ಯ ಕಾಯ್ದೆ ಜಾರಿಯಾಗದನೆ ಸುಮಾರು 10 ವರ್ಷದಿಂದ ಈ ಒಂದು ಕಾಯ್ದೆ ಜಾರಿಯಾಗಿದ್ರು ಕೂಡ ಜಾರಿಯಾಗದನೆ